ಕೊರೋನಾ ಮಧ್ಯೆ ಬೆಂಗಳೂರು ಮಂದಿಗೆ ಮತ್ತೊಂದು ಶಾಕ್ ಇದೀಗ ಕಾಡ್ತಾ ಇದೆ ಸಿಲಿಕಾನ್ ಸಿಟಿ ಜನರಲ್ಲಿ ಕಾಡ್ತಾ ಇದೆ ಉಸಿರಾಟದ ತೊಂದರೆ ಪ್ರತಿನಿತ್ಯ ನೂರಕ್ಕೂ ಹೆಚ್ಚು ಮಂದಿಯಲ್ಲಿ ಐಎಲ್ಐ ಐ ಮತ್ತು ಸಾರಿ ಕೇಸ್ಗಳು ಕಂಡು ಬರ್ತಾ ಇದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜನರಿಗೆ ಡಾಕ್ಟರ್ ಅಂಜನಪ್ಪ ಅವರು ಸಲಹೆಯನ್ನ ನೀಡಿದ್ದಾರೆ ಹಬ್ಬ ಹರಿದಿನಗಳಾಗಿರಬಹುದು ಹೊಸ ವರ್ಷಾಚರಣೆ ಬಗ್ಗೆ ಎಲ್ಲರಿಗೂ ಎಚ್ಚರಿಕೆಯಿಂದ ಇರೋದಕ್ಕೆ ಹೇಳಿದ್ದಾರೆ ಕೋವಿಡ್ ಮೇಲೆ ನಿಗಾ ವಹಿಸಬೇಕು ಅಂತ ಹೇಳಿ ಬೆಂಗಳೂರಿಗರಿಗೆ ಡಾಕ್ಟರ್ ಅಂಜನಪ್ಪ ಮುನ್ನೆಚ್ಚರಿಕೆಯ ಸೂಚನೆ ನೀಡಿದ್ದಾರೆ ರೋಲ್ ಕೂಡ ಒಬ್ಬ ವೈದ್ಯ ನಾನು ಹಾಕೊಳ್ತೀನಿ ಇದರಿಂದ ಅನುಕೂಲ ಆಗುತ್ತೆ ಅನ್ನೋ ಒಂದು ಸಂದೇಶ ಎರಡನೇದು ಕೈ ವಾಶ್ ಮಾಡ್ಕೊಳ್ಳೋದು ಮೂರನೇದು ಅನ್ನೆಸೆಸರಿ ಗುಂಪುಗಳಲ್ಲಿ ಹೋಗ್ಬೇಡಿ ಅನ್ನೋದು ಇಷ್ಟು ನನ್ನಿಂದ ನಿಮಗೆ ಒಂದು ಸಂದೇಶ ಅಲ್ಲ ಈ ಏನಾಗುತ್ತೆ ಟ್ರೀಟ್ಮೆಂಟಿಗೆ ಬಂದಾಗ ಡಯಾಗ್ನೋಸಿಸ್ ಫಸ್ಟ್ ನಮಗೆ ಯಾವುದೇ ಒಂದು ಸಾಂಕ್ರಾಮಿಕ ಕಾಯಿಲೆ ಅಯ್ಯಲ್ಲ ಯಾವುದೇ ವೈರಲ್ ಕಾಯಿಲೆ ನೆಗಡಿ ಕೆಮ್ಮು ಜ್ವರ ಈ ಮೂರು ಸಿಂಪ್ಟಮ್ಸ್ ಅಂತೀವಿ ನಾವು ಆ್ಯಂಡ್ ಈ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಏನಂದರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ ನಾವು ಜ್ವರಕ್ಕೆ ಪ್ಯಾರಾಸಿಟಮಾಲು ನೆಗಡಿಗೆ ಇದು ಬಟ್ ಅಡ್ಮಿಷನ್ ಎಲ್ಲೂ ನೆಸೆಸಿಟಿ ಇಲ್ಲ ಔಟ್ ಪೇಶಂಟಿಗೆ ಬರ್ತಾರೆ ಅವ್ರನ್ನ ಇವತ್ತು ಎಲ್ಲರನ್ನೂ ಟೆಸ್ಟ್ ಮಾಡಬೇಕು ಅಂತಲೂ ಏನೂ ಇಲ್ಲ ಸರ್ಕಾರ ಎಲ್ಲೋ ಬ್ಯಾಂಗ್ಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದು ಐದು ಸಾವಿರ ಜನಕ್ಕಾದರೂ ಟೆಸ್ಟ್ ಮಾಡಬೇಕು ಥ್ರೋಟ್ ಸ್ವ್ಯಾಬ್ ಅಂತ ಅದು ಪಾಸಿಟಿವ್ ಬಂದರೂ ಕೂಡ ಯಾರಿಗೂ ಅಡ್ಮಿಷನ್ ಬೇಕಾಗಲ್ಲ ಯಾವಾಗ ಅಡ್ಮಿಷನ್ ಬೇಕಾಯಿತು ಅಂದರೆ ನಮಗೆ ಕೋವಿಡ್ ಸಮಯದಲ್ಲಿ ಎಲ್ಲಿ ಲಂಗಿಗೆ ಇನ್ಫೆಕ್ಷನ್ ಹೋಯ್ತಲ್ಲ ಇದು ಬರೀ ಅಪ್ಪರ್ ರೆಸ್ಪಿರೇಟ್ರಿ ಲಂಗ್ಸ್ಗೆ ಏನೋ ಹೋಗಿ ನ್ಯೂಮೋನಿಯಾ ಆ ಥರ ಏನೋ ಆದಾಗ ಮಾತ್ರ ಅವರಿಗೆ ಅಡ್ಮಿಷನ್ ಬೇಕಾಗುತ್ತೆ ಬಟ್ ಪರ್ಟಿಕ್ಯುಲರ್ ಈ ವೈರಸ್ಸು ನಾವು ಇವತ್ತು ಏನು ನೋಡ್ತಾ ಇದ್ದೀವಲ್ಲ ಜೆ ಎನ್ ಡಾಟ್ ಒನ್ ಇದು ಅಂಥ ವಿರುಲೆಂಟ್ ಅಲ್ಲ ನಾವು ಪದ ಬಳಕೆ ನೀವು ಗಮನಿಸಬೇಕು ವಿರುಲೆನ್ಸ್ ಅಂತೀವಿ ಕೆಲವು ವೈರಸ್ಸು ಪರ್ಟಿಕ್ಯುಲರ್ ಡೆಲ್ಟಾ ವೈರಸ್ಗೆ ಎಂಥ ವಿರುಲೆನ್ಸ್ ಇತ್ತು ಅಂದರೆ ಲಂಗ್ಸ್ಗೋಗಿ ನಮ್ಮ ಇಮ್ಯೂನ್ ಸಿಸ್ಟಮ್ಗೂ ವೈರಸ್ಗೂ ಫೈಟಿಂಗ್ ಆಗಿ ನಾವು ಲಂಗ್ಸ್ನಲ್ಲಿ ಇನ್ಫ್ಲಮೇಷನ್ ನೋಡಿದ್ವು ನಾವು ಅವಾಗ ನಾವು ಇಟ್ ವಾಸ್ ಎ ಸಿವಿಯರ್ ಚೆಸ್ಟ್ ಇನ್ಫೆಕ್ಷನ್ ಅವರಿಗೆಲ್ಲ ವೆಂಟಿಲೇಟ್ರ್ ಬೇಕಾಯಿತು ಬಟ್ ಇವತ್ತು ಅಡ್ಮಿಷನ್ ಆಗ್ತಾ ಇದ್ದಾವೆ ಒಂದು ಐದಾರು ಕೇಸು ಐ ಸಿ ಯು ಒಳಗೆ ಇರ್ಬೋದು ಒನ್ ಡೆತ್ ಎರಡು ಡೆತ್ ಆಗಿದೆ ಕರ್ನಾಟಕದಲ್ಲಿ ನಂಬರ್ ಆಫ್ ಆಸ್ಪಿಟ್ಲಿಗೆ ಬರುವಂಥ ಪೇಷಂಟ್ಸ್ ಜಾಸ್ತಿ ಆಗಿದ್ದಾರೆ ಆದರೆ ಅಡ್ಮಿಷನ್ಸ್ ಹೆಚ್ಚಿಗೆ ಆಗಿಲ್ಲ ಆ ದೃಷ್ಟಿಯಲ್ಲಿ ಡೆಫಿನೆಟ್ಲಿ ಜನಗಳಿಗೆ ಒಂದು ಭರವಸೆ ಎದುರ್ಕೋಬೇಡಿ ಪ್ರಿವೆಂಟ್ ಮಾಡಿ ಆ್ಯಂಡ್ ಎಲ್ಲೋ ಒಂದು ಕಡೆ ಇಮ್ಯುನಿಟಿ ತಕ್ಷಣ ನಿಮಗೆ ಏನೇನೋ ವಿಚಾರಗಳು ಬರ್ತವೆ ಇಮ್ಯುನ್ ಸಿಸ್ಟಮ್ ಅಂದರೆ ಇಷ್ಟೇ ನಿಮ್ಮ ಇನ್ ಬಿಲ್ಡ್ ಸಿಸ್ಟಮ್ ಅದು ನಮ್ಮ ದೇಹದಲ್ಲೇ ಇದೆಯೇ ನಮ್ಮ ಡಬ್ಲ್ಯೂ ಬಿ ಸಿಸು ಎಲ್ಲಿ ಪ್ರೊಡ್ಯೂಸ್ ಆಗ್ತವೆ ಅಂದರೆ ಲಿಂಪ್ ನೋಡ್ಸು ನಮ್ಮ ಬೋನ್ ಮ್ಯಾರೋ ಇದ್ರೊಳಗೆಲ್ಲ ಪ್ರೊಡ್ಯೂಸ್ ಆಗ್ತವೆ ಅದು ಚೆನ್ನಾಗಿ ನಿಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರಬೇಕು ಅಂದರೆ ದಯವಿಟ್ಟು ಒಳ್ಳೆಯ ಆಹಾರವನ್ನು ತಗೊಳ್ಳಿ ಬಿಸಿ ಬಿಸಿ ಊಟ ಮಾಡಿ ಸೊಪ್ಪು ತರಕಾರಿ ಹಣ್ಣುಗಳು ನಾನ್ ವೆಜಿಟೇರಿಯನ್ ಇದ್ದರೆ ಮೊಟ್ಟೆ ತಿನ್ನಿ ಮೀನು ತಿನ್ನಿ ಚೆನ್ನಾಗಿ ನೀರು ಕುಡೀರಿ ಇಷ್ಟೇ ಬೇರೆ ಇನ್ನೇನು ಎಕ್ಸ್ಟ್ರಾ ನಿಮಗೆ ಇಮ್ಯೂನ್ ಬೂಸ್ಟರ್ಸ್ ಅಂತ ಏನು ನಾವು ಅಲ್ಲಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ ಅದರ ನೆಸೆಸಿಟಿ ಇಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಇವೆಲ್ಲವನ್ನು ಎದುರಿಸ್ತಕ್ಕಂಥ ಶಕ್ತಿ ದೇವರು ನಮ್ಮ ಮೈನಲ್ಲೇ ಕೊಟ್ಟಿದ್ದಾನೆ ಅದನ್ನೇ ನಾವು ಇಮ್ಯುನಿಟಿ ಅನ್ನೋದು ಅದನ್ನು ಕಾಪಾಡ್ಕೊಳ್ಳಿ ಬರ್ತಾ ಇದ್ದಾವೆ ಬಟ್ ಗಾಬರಿ ಏನಿಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ